ಹರೇ ಕೃಷ್ಣ. ಗುರು ಅಷ್ಟಕಂ ಹಾಡಿನ ಈ 5ನೇ ಶ್ಲೋಕ ಈ ರೀತಿ ಇದೆ. ಶ್ರೀರಾಧಿಕಾ ಮಾಧವಯೋರಪಾರ ಮಾಧುರ್ಯ ಲೀಲಾ ಗುಣರೂಪ ನಾಂನ ಪ್ರತಿಕ್ಷಣಾಸ್ವಾದನಲೋಲುಪಸ್ಯ ವಂದೇ ಗುರು ಶ್ರೀ ಚರಣಾರವಿಂದಂ. ಈ ಶ್ಲೋಕದಲ್ಲಿ ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರವರು ಬರೀತಾ ಇದ್ದಾರೆ, ಗುರುಗಳು ಸದೈವ ರಾಧಾಕೃಷ್ಣ ಲೀಲೆಯನ್ನು ಸ್ಮರಣೆ ಮಾಡ್ತಾ ಇರ್ತಾರೆ. ದೇವರ ಲೀಲೆಗಳ ಲೀಲೆ ಮಾತ್ರ ಅಲ್ಲ, ನಾಮ ರೂಪ ಗುಣ ಮತ್ತು ಲೀಲೆಗಳನ್ನು ಅವರು ಸ್ಮರಿಸ್ತಾ ಇರ್ತಾರೆ ಸದೈವ. ಪ್ರತಿ ಕ್ಷಣ ಆಸ್ವಾದನಲೋಲುಪಸ್ಯ ಒಂದೇ ಗುರು ಶ್ರೀಚರಣಾರವಿಂದ. ಪ್ರತಿ ಕ್ಷಣವೂ ಅವರು ಕೃಷ್ಣನ ಲೀಲೆಗಳನ್ನು ಸ್ಮರಿಸ್ತಾ ಇರ್ತಾರೆ, ವಿಶೇಷವಾಗಿ ರಾಧಾಕೃಷ್ಣ ಲೀಲೆಗಳನ್ನು. ಹೇಗೆ ಒಂದು ಟಿವಿಗೆ ನಾವು ಅಂಟೆನಾವನ್ನು ಜೋಡಿಸಿದರೆ ಆ ಅಂಟೆನ ಮುಖಾಂತರ ಅದು ವಿವಿಧ ಚಾನೆಲ್ಗಳನ್ನು ಅದು ಕಾಂಟ್ಯಾಕ್ಟ್ ಮಾಡುತ್ತೋ ಅದನ್ನು ನಮಗೆ ತೋರಿಸುತ್ತೋ, ಅದೇ ರೀತಿ ಗುರುಗಳ ಹೃದಯ ಕೂಡ ಒಂದು ಟಿವಿ ಥರ. ಅತಿ ದೂರ ವೈಕುಂಠದಲ್ಲಿ ಗೋಲೋಕ ವೃಂದಾವನದಲ್ಲಿ ಆಗ್ತಾ ಇರೋವಂಥ ಲೀಲೆಗಳನ್ನು ಗುರುಗಳು ತಮ್ಮ ಹೃದಯದಲ್ಲಿ ನೋಡಬಹುದು. ಅವರು ಈ ಜಗತ್ತಿನಲ್ಲಿ ಭೌತಿಕ ಜಗತ್ತಿನಲ್ಲಿ ಇದ್ದರೂ ಕೂಡ ಅವರು ಆಧ್ಯಾತ್ಮಿಕ ಜಗತ್ತಿನ ಸಂಪರ್ಕದಲ್ಲಿ ಸದೈವ ಇರ್ತಾರೆ. ಸದೈವ ಗುರು ಕೃಷ್ಣನ ಲೀಲೆಗಳನ್ನು ಅವರು ನೆನೆಸ್ತಾ ಇರ್ತಾರೆ, ಸ್ಮರಿಸ್ತಾ ಇರ್ತಾರೆ. ಇದೇ ನಮಗೆ ಬದ್ಧ ಜೀವಿಗಳಿಗೆ ಮತ್ತು ಗುರುಗಳಿಗೂ ಇರುವ ವ್ಯತ್ಯಾಸ. ಶ್ರೀಮದ್ ಭಾಗವತಮಲ್ಲಿ ಒಂದು ಶ್ಲೋಕ ಬರುತ್ತೆ, ಅಲ್ಲಿ ಒಂದು ವೈಕುಂಠದ ಒಂದು ದೃಶ್ಯದ ಒಂದು ಒಂದು ಸೀನ್ ನಮಗೆ ಅಲ್ಲಿ ತೋರಿಸ್ತಾ ಇದ್ದಾರೆ. ಇದು ವೈಕುಂಠದ ಒಂದು ಸೀನು. ಶ್ರೀರೂಪಿಣಿ ಕ್ವಣಯತಿ ಚರಣಾರವಿಂದಂ ಲೀಲಾಂಬುಜೇನ ಹರಿಸದ್ಮನಿ ಮುಕ್ತ ದೋಷಾಃ ಸಂಲಕ್ಷತೆ ಸ್ಫಟಿಕ ಕುಡ್ಯ ಉಪೇತ ಹೇಮ್ನಿ ಸಂಮಾರ್ಜತಿ ವಯದನುಗ್ರಹಣೇನ್ಯಯತ್ನ. ವೈಕುಂಠದಲ್ಲಿ ಲಕ್ಷ್ಮಿ ಕೈಯಲ್ಲಿ ಒಂದು ಬಾರಿಗೆಯನ್ನು ಹಿಡ್ಕೊಂಡು ವೈಕುಂಠದ ನೆಲವನ್ನು ಮನೆಯಲ್ಲಿ ಇರುವ ನೆಲವನ್ನು ಅವರು ಗುಡಿಸ್ತಾ ಇದ್ದಾರಂತೆ. ಆದರೆ ವಿಚಿತ್ರ ಏನಂದರೆ ಆ ವೈಕುಂಠದಲ್ಲಿ ಒಂದು ಧೂಳಿನ ಕಣ ಕೂಡ ಇಲ್ಲ. ಆದರೂ ಕೂಡ ಲಕ್ಷ್ಮಿ ಯಾಕೆ ಮಾರ್ಜನೆಯನ್ನು ಮಾಡ್ತಾ ಇದ್ದಾಳೆ, ಯಾಕೆ ಕ್ಲೀನಿಂಗ್ ಮಾಡ್ತಾ ಇದ್ದಾಳೆ ಅಂತ ಒಂದು ಪ್ರಶ್ನೆ ಬರ್ಬೋದು. ಯಾಕೆಂದರೆ ಲಕ್ಷ್ಮಿ ಕೃಷ್ಣನ ಅಥವಾ ವಿಷ್ಣುವಿನ ಅನುಗ್ರಹವನ್ನು ಪಡೆಯೋದಕ್ಕೆ ಈ ರೀತಿ ಸೇವೆಯನ್ನು ಅಲ್ಲಿ ಸಲ್ಲಿಸ್ತಾ ಇದ್ದಾಳೆ. ಈ ರೀತಿಯ ಒಂದು ದೃಶ್ಯವನ್ನು ಭಾಗವತದ 3ನೇ ಸ್ಕಂದದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಗುರುಗಳು ತಮ್ಮ ಹೃದಯದಲ್ಲಿ ಈ ರೀತಿಯಾದ ಎಲ್ಲ ಲೀಲೆಗಳನ್ನು ಅವರು ನೋಡ್ಬೋದು. ಈ ಲಕ್ಷ್ಮಿ ಯಾರು? ಲಕ್ಷ್ಮಿ ರಾಧಾರಾಣಿಯ ಒಂದು ಎಕ್ಸ್ಪ್ಯಾನ್ಷನ್ ಅಥವಾ ವಿಸ್ತಾರ ಅಂಶ. ವೈಕುಂಠದಲ್ಲಿ ಲಕ್ಷ್ಮಿ, ದ್ವಾರಕಾದಲ್ಲಿ ಮಹಿಷಿಯರು ಅಥವಾ ರಾಣಿಯರು, ಕೃಷ್ಣನ 116,000 ರಾಣಿಯರು, ಮತ್ತು ವೃಂದಾವನದಲ್ಲಿ ಗೋಪಿಯರು, ಎಲ್ಲರೂ ರಾಧಾರಾಣಿಯ ಎಕ್ಸ್ಪ್ಯಾನ್ಷನ್ಸ್ ಅಥವಾ ಅಂಶ. ರಾಧಾರಾಣಿಯಿಂದನೇ ಎಲ್ಲ ತತ್ವಗಳು ಬರ್ತಾ ಇದೆ, ಎಲ್ಲ ಶಕ್ತಿ ತತ್ವಗಳು ಬರ್ತಾ ಇದೆ. ನಮ್ಮ ಶಾಸ್ತ್ರದಲ್ಲಿ ಶಕ್ತಿ ಮತ್ತು ಶಕ್ತಿಮಾನ್ ಅನ್ನುವ ಎರಡು ತತ್ವಗಳನ್ನು ಹೇಳ್ತಾರೆ. ರಾಮ ಸೀತಾ, ಸೀತಾರಾಮ್, ಲಕ್ಷ್ಮೀನಾರಾಯಣ, ರಾಧಾಕೃಷ್ಣ, ಈ ರೀತಿ ನಮ್ಮ ಶಾಸ್ತ್ರದಲ್ಲಿ ನಾವೆಲ್ಲರೂ ಶಕ್ತಿ ಮತ್ತು ಶಕ್ತಿಮಾನ್ ಇಬ್ಬರನ್ನು ಪೂಜಿಸ್ತೀವಿ. ಬರೀ ಶಕ್ತಿ ಅಥವಾ ಬರೀ ಶಕ್ತಿಮಾನನ್ನು ನಾವು ಪೂಜಿಸುವುದಿಲ್ಲ, ಶಕ್ತಿ ಮತ್ತು ಶಕ್ತಿಮಾನನ್ನು ಒಟ್ಟಿಗೆ ನಾವು ಪೂಜಿಸ್ತೀವಿ. ಇದು ಒಂದು ವಿಧಿ. ಯಾಕಂದರೆ ಶಕ್ತಿ ಮತ್ತು ಶಕ್ತಿಮಾನ್ ಅಭಿನ್ನ. ಶಾಸ್ತ್ರದಲ್ಲಿ ಹೇಳಿದಿರುವ ಒಂದು ಶ್ಲೋಕದ ಪ್ರಕಾರ ರಾಧಾ ಪೂರ್ಣ ಶಕ್ತಿ, ಕೃಷ್ಣ ಪೂರ್ಣ ಶಕ್ತಿಮಾನ್, ದುಯಿ ವಸ್ತು ಭೇದನಾಯಿ ಶಾಸ್ತ್ರ ಪ್ರಮಾಣ. ಶಾಸ್ತ್ರ ಏನು ಹೇಳುತ್ತೆ ಅಂದರೆ ರಾಧಾ ಮತ್ತು ಕೃಷ್ಣನ ಮಧ್ಯೆ ಯಾವುದೇ ಒಂದು ವ್ಯತ್ಯಾಸ ಇಲ್ಲ, ಇಬ್ಬರೂ ಒಂದೇ. ರಾಧಾ ಕೃಷ್ಣ ಏಕ ಆತ್ಮ ದುಯಿ ದೇಹದರಿ. ರಾಧಾಕೃಷ್ಣ ಇಬ್ಬರು ಒಂದೇ, ಆದರೆ ಅವರು ಎರಡು ಶರೀರವನ್ನು ಧರಿಸಿದ್ದಾರೆ. ಅನ್ಯೋನ್ಯ ವಿಲಾಸೆ ರಸ ಆಸ್ವಾದನ ಕೋರಿ, ಮತ್ತು ಅನ್ಯೋನ್ಯ ಒಂದು ಲೀಲೆಗಳಿಂದ ಅವರು ರಸವನ್ನು ಆಸ್ವಾದಿಸ್ತಾ ಇದ್ದಾರೆ. ಸೊ ಇದು ಒಂದು ರಾಧಾ ಮತ್ತು ಕೃಷ್ಣನ ಮಧ್ಯೆ ಇರುವ ಶಾಶ್ವತವಾದ ಒಂದು ಸಂಬಂಧ. ಕೃಷ್ಣ ಶಕ್ತಿಮಾನ್, ರಾಧಾರಾಣಿ ಶಕ್ತಿ. ಹರೇ ಕೃಷ್ಣ ಮಹಾಮಂತ್ರದಲ್ಲೂ ಕೂಡ ಕೃಷ್ಣ ಅಂದರೆ ಭಗವಾನ್ ಕೃಷ್ಣ, ಹರೇ ಅಂದರೆ ರಾಧಾ. ಕೃಷ್ಣ ಪೂರ್ಣ ಭಗವಾನ್, ರಾಧಾರಾಣಿ ಸೇವಕ ಭಗವಾನ್.
ಎಲ್ಲ ಸೇವಕರಲ್ಲಿ ಶ್ರೇಷ್ಠರಾದವಳು ಶ್ರೀಮತಿ ರಾಧಾರಾಣಿ. ರಾಧಾರಾಣಿ ವಿವಿಧ ಸೇವೆಗಳಿಂದ ಕೃಷ್ಣನನ್ನು ಸಂತುಷ್ಟಗೊಳಿಸ್ತಾಳೆ. ಶ್ರೀಮದ್ ಭಾಗವತದಲ್ಲಿ ಕೂಡ ಹೇಳಿದೆ, ಅನಯಾರಾಧಿತೋ ನೂನಂ ಭಗವಾನ್ ಹರಿರೀಶ್ವರ ಎನ್ನೋ ವಿಹಾಯ ಗೋವಿಂದ ಪ್ರೀತೋಯಂ ಅನಯದ್ ರಹ. ಕೃಷ್ಣ ರಾಧಾರಾಣಿಯ ಸೇವೆಯಿಂದ ತುಂಬ ಸಂತುಷ್ಟರಾಗಿದ್ದರಂತೆ. ಅದಕ್ಕೆ ಅವಳ ಮೇಲೆ ವಿಶೇಷವಾದ ಕೃಪೆಯನ್ನು ಕೃಷ್ಣ ಕೊಡ್ತಾನೆ. ಇದು ರಾಧಾರಾಣಿಯ ಒಂದು ಮಹತ್ವ. ಎಲ್ಲ ಶಾಸ್ತ್ರದಲ್ಲಿ ವಿಶೇಷವಾಗಿ ಶ್ರೀಮದ್ ಭಾಗವತದಲ್ಲಿ ಇದನ್ನು ವರ್ಣಿಸಿದ್ದಾರೆ ನಮ್ಮ ಆಚಾರ್ಯರು. ಒಂದು ದಿನ ಕೃಷ್ಣ ರಾಧಾರಾಣಿಯನ್ನು ಭೇಟಿಯಾಗಲು ಬರ್ತಾನೆ ರಾಧಾರಾಣಿ ಮನೆಗೆ. ಇದು ವೃಂದಾವನದಲ್ಲಿ ನಡೆದಿರುವ ಒಂದು ಘಟನೆ, ಲೀಲೆ. 5000 ವರ್ಷಗಳಿಂದ ಅದು ಒಂದು ಲೀಲೆ. ಕೃಷ್ಣ ಒಂದು ಬಾಗಿಲನ್ನು ತಟ್ಟಿಸ್ತಾನೆ. ರಾಧಾರಾಣಿ ಕೇಳ್ತಾಳೆ, ಯಾರಿದು ಅಂತ. ಆಗ ಕೃಷ್ಣ ಹೇಳ್ತಾನೆ, ನಾನು ಮಾಧವ. ಮಾಧವ? ವಸಂತ ಮಾಸಕ್ಕೂ ಮಾಧವ ಅಂತ ಕರೀತಾರೆ, ನೀನು ವಸಂತನೇ? ಇಲ್ಲ ಇಲ್ಲ ಇಲ್ಲ, ನಾನು ವಸಂತ ಅಲ್ಲ, ನಾನು ಚಕ್ರವನ್ನು ಹಿಡಿದವನು, ಚಕ್ರಪಾಣಿ. ಚಕ್ರಪಾಣಿ? ಕುಂಬಾರನು ಕೂಡ ಚಕ್ರವನ್ನು ಹಿಡಿತಾನೆ, ನೀನು ಕುಂಬಾರನೇ ಅಂತ ಕೇಳ್ತಾಳೆ. ಇಲ್ಲ ಇಲ್ಲ, ನಾನು ಕುಂಬಾರನಲ್ಲ, ನಾನು ಸರ್ಪಗಳನ್ನು ನಿಗ್ರಹಿಸುವವನು, ಕಾಲಿಯನ್ನು ದಮನ ಮಾಡಿದವನು. ಓ, ಅದು ಗರುಡ? ನೀನು ಗರುಡನೇ? ಇಲ್ಲ ಇಲ್ಲ, ನಾನು ಗರುಡನ ಸ್ವಾಮಿ, ನಾನು ಹರಿ, ನಾನು ಕೃಷ್ಣ, ಬಾಗಿಲನ್ನು ತೆಗಿ ಅಂತ ಕೃಷ್ಣ ರಾಧಾರಾಣಿಗೆ ಹೇಳ್ತಾನೆ. ಈ ರೀತಿಯಾದ ಹಲವಾರು ಲೀಲೆಗಳನ್ನು ರಾಧಾ ಮತ್ತು ಕೃಷ್ಣ ವೃಂದಾವನದಲ್ಲಿ ಅವರು ಪ್ರದರ್ಶಿಸಿದ್ದರು. ಇದು ತುಂಬ ವಿಶೇಷವಾದ ಲೀಲೆಗಳನ್ನು ಮತ್ತು ರಾಸಲೀಲೆ, ಈ ರೀತಿ ಹಲವಾರು ಲೀಲೆಗಳನ್ನು ರಾಧಾ ಮತ್ತು ಕೃಷ್ಣ ಮತ್ತು ಹಲವಾರು ಗೋಪಿಯರು ಮಾಡಿದ್ದಾರೆ. ಶ್ರೀಮದ್ ಭಾಗವತದಲ್ಲಿ ಹೇಳಿದ ಪ್ರಕಾರ ಕೃಷ್ಣನ ಮತ್ತು ಗೋಪಿಯರ ಲೀಲೆಗಳನ್ನು ಕೇಳಿದರೆ ಹೃದಯದಲ್ಲಿರುವ ಎಲ್ಲ ಕಲ್ಮಶಗಳು ದೂರ ಆಗುತ್ತಂತೆ. ವಿಕ್ರೀಡಿತಂ ವ್ರಜವಧುವೀರ್ ಇದಂ ತ ವಿಷ್ಣು ಯಶ್ರದ್ಧಾನ್ವಿತೋನು ಶೃಣೀಯ ಅಥವರ್ಣದೇಯ ಭಕ್ತಿಂ ಪರಂ ಭಗವತಿ ಭಕ್ತಿಂ ಹರೋ ಭಗವತಿ ಪ್ರತಿಲಭ್ಯ ಕಾಮಾನ್ ಹೃದ್ರೋಗ ಮಾಶು ಅಪಹಿನೋತಿ ಅಚಿರೇಣ ಧೀರಃ. ರಾಧಾ ಮತ್ತು ಕೃಷ್ಣ ಅಥವಾ ಗೋಪಿಯರು ಮತ್ತು ಕೃಷ್ಣನ ಮಧ್ಯೆ ಇರುವ ಲೀಲೆಗಳನ್ನು ಕೇಳಿದರೆ ನಮ್ಮ ಹೃದಯದಲ್ಲಿ ಭಕ್ತಿ ಹುಟ್ಟುತ್ತೆ. ಮತ್ತು ಹೃದಯದಲ್ಲಿರುವ ರೋಗ ಅಥವಾ ಕಲ್ಮಶಗಳು ನಾಶವಾಗುತ್ತೆ, ಅಚಿರೇಣ, ತಕ್ಷಣ ನಾಶವಾಗುತ್ತೆ ಅಂತ ಆಚಾರ್ಯರು ಶ್ರೀಮದ್ ಭಾಗವತದಲ್ಲಿ ಶುಕದೇವ ಗೋಸ್ವಾಮಿಯವರು ಹೇಳ್ತಾ ಇದ್ದಾರೆ. ಆದರೆ ನಾವು ಈ ಲೀಲೆಗಳನ್ನು ಶುದ್ಧ ಭಕ್ತರಿಂದ ಮಾತ್ರ ಕೇಳಬೇಕು. ಅನ್ಯರಿಂದ ಕೇಳಿದರೆ ರೋಗ ಹೆಚ್ಚುತ್ತೆ, ಕಾಮ ಹೆಚ್ಚುತ್ತೆ. ಆದರೆ ಶುದ್ಧ ಭಕ್ತರಿಂದ ಮುಖದಿಂದ ಈ ಲೀಲೆಗಳನ್ನು ಕೇಳಿದರೆ ಹೃದ್ರೋಗವು ದೂರವಾಗುತ್ತೆ. ಸೊ ಈ ರೀತಿಯ ಲೀಲೆಗಳನ್ನು ಗುರುಗಳು ಸದೈವ ಆಸ್ವಾದನೆ ಮಾಡ್ತಾ ಇರ್ತಾರೆ. ಇಂಥ ಗುರುಗಳ ಚರಣಕಮಲದಲ್ಲಿ ನಾವು ನಮ್ಮ ವಂದನೆಗಳನ್ನು ಸಲ್ಲಿಸೋಣ. ಹರೇ ಕೃಷ್ಣ. ಶ್ರೀ ರಾಧಿಕಾ ಮಾಧವಯರ ಪಾರ ಮಾಧುರ್ಯಲೀಲ ಗುಣರೂಪ ನಾಮ್ನಾಂ ಶ್ರೀ ರಾಧಿಕಾ ಮಾಧವಯರ ಪಾರ ಮಾಧುರ್ಯಲೀಲ ಗುಣರೂಪ ನಾಮ್ನಾಂ ಪ್ರತಿಕ್ಷಣ ಸ್ವಾದನ ಲೋಪಸ ಪ್ರತಿಕ್ಷಣ ಸ್ವಾದನ ಲೋಪಸ ಬಂದೇ ತುಳಸಿ ಚರಣಾರವಿಂದಂ ಬಂದೇ ತುಳಸಿ ಚರಣಾರವಿಂದಂ ಬಂದೇ